ನಮಸ್ಕಾರ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾದ್ರೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಮರೆತು ಬಿಡ್ತೀರ ನೀವು ಹಂಗಾಗಿ ಈ ನಿಮ್ಮ ಒಂದು ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲಾನು ಸ್ವಲ್ಪ ನಿಮ್ಮ ಒಂದು ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಇದನ್ನು ಶೇರ್ ಮಾಡಿದಾಗ ಅವರು ಕೂಡ ಸಬ್ಸ್ಕ್ರೈಬರ್ ಆಗ್ತಾರೆ ವೀಕ್ಷಕರೇ ಹಾಗಾಗಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ನೀವು ದಯವಿಟ್ಟು ಮರ್ತಬೇಡಿ ಅದನ್ನು ಆದಷ್ಟು ಇದನ್ನು ಒಂದು ಲೈಕ್ ಮಾಡಿ ಸಬ್ ಸರಿ ಬರಾಗಿ ಅಂತ ಹೇಳ್ತಾ ವೀಕ್ಷಕರೇ ಬನ್ನಿ ಈಗ ನಾವು ವೀಡಿಯೋಗೋಣ ಹೋಗೋಣ ದೊಡ್ಡಿ ವೀಕ್ಷಕರೇ ನನಗೆ ಸುಮಾರು ಜನ ಫೋನ್ ಮಾಡಿದಾಗ ಬರೀ ಹೇಳೋದವ್ರು ಏನು ಅಂದರೆ ಅಣ್ಣ ತಮ್ಮನಿಗೆ ಮಾಡಿಸಿದ್ದಾನೆ ಅಥವಾ ತಮ್ಮ ಅಣ್ಣನಿಗೆ ಬದುಕಬಾರ್ದು ಮುಂದೆ ಬರಬಾರ್ದು ಅಂತ ಮಾಡಿಸಿರ್ತಾರೆ ಈ ರೀತಿ ಒಂದು ವೈಷಮ್ಯಗಳು ಅಕ್ಕ ತಂಗೀರಿಗೆ ಮಾಡಿಸಿರ್ತದೆ ಈ ಕೊನೆಗೆ ಎಲ್ಲಿಗೆ ಎಲ್ಲಿಗೆ ಬಂದಿದೆ ಅಂದರೆ ಮಕ್ಕಳು ತಂದೆ ತಾಯಿಗೆ ಮಂತ್ರ ಮಾಡಿಸೋ ಆಸ್ತಿಗಾಗಿ ಮಾಡಿಸೋ ಸ್ಥಿತಿಗೆ ಬಂದಿದ್ದಾರೆ ತಂದೆ ತಾಯಿದರು ಕೂಡ ಒಬ್ಬ ಮಕ್ಳಿಗೆ ಆ ಥರ ಒಬ್ಬ ಮಕ್ಕಳಿಗೆ ಈ ಥರ ಅವರು ಕೂಡ ಅದನ್ನು ರೂಢಿಸ್ಕೊಂಡ್ಬಿಟ್ಟಿದ್ದಾರೆ ಇದು ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಆ ಒಟ್ಟಲ್ಲಿ ಅವ್ರ ಕಣ್ಣು ಮುಂದೆ ಅವ್ರು ಹಾಳಾಗೋಗ್ಬೇಕು ಅವ್ರು ಏನು ಸತ್ರೂ ಪರವಾಗಿಲ್ಲ ಅವ್ರಿಗೆ ಆದರೆ ಹುಡ್ತಾ ಹುಡ್ತಾ ಮಕ್ಕಳು ಆಮೇಲೆ ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ ಹೇಳ್ಬಿಡ್ತಾರೆ ಇದನ್ನು ಅಂದರೆ ಉಡ್ತಾ ಹೋಗ್ತಾ ಹಣತಾ ಅಂದರೆ ಆದರೆ ನಾನು ಎಲ್ಲರಿಗೂ ಸೇರೋದ್ರಿಂದ ಮಕ್ಕಳು ಅಂತ ಹೇಳ್ತಾ ಹೇಳೋಕೆ ಇಲ್ಲಿ ಇಷ್ಟಪಡ್ತೀನಿ ಹಾಗಾಗಿ ಆಮೇಲೆ ಅವರು ವೈರತ್ವ ಬಂದ್ಬಿಡುತ್ತೆ ಅವ್ರಿಗೆ ಇವರು ಮುಂದುವರಿಬಾರ್ದು ಇವರು ಬೆಳೀಬಾರ್ದು ಇವ್ರದ್ದು ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಆಗಬಾರ್ದು ಅನ್ನೋದೇ ಅವ್ರ ಉದ್ದೇಶ ಆಗಿರುತ್ತೆ ಅವ್ರ ಸಮ್ಮಕ್ಕೆ ಅವ್ರು ಬರಬಾರ್ದು ಅಥ್ವಾ ಇವರು ಸ್ವಲ್ಪ ಇನ್ನು ಮೇಲಕ್ಕೆ ಎದ್ದೊಳಕ್ಕೆ ಅವ್ರಿಗಾಗಲ್ಲ ಇನ್ನೂ ಯಾವುದೇ ರೀತಿ ವ್ಯವಹಾರ ಮಾಡ್ಕೊಂಡಿಲ್ಲ ಅಣ್ಣನೋ ತಮ್ಮನೋ ಭಾಳ ಮುಂದುವರೆದಿರ್ತಾನೆ ಆಗ ಅವನು ಸಹಿಸಲ್ಲ ಅದನ್ನು ಇವು ನನ್ನಗಿಂತ ಮುಂದುವರೆದ್ಬಿಟ್ಟ ನಾನು ಅವನ ಮುಂದೆ ಕೀಳಾಗ್ಬಿಟ್ನಲ್ವಾ ಬಿಡಬಾರ್ದು ಅವನು ನನ್ನ ಲೆವೆಲ್ಗೆಲ್ಲೇ ಇರಬೇಕು ಅನ್ನೋದು ಒಂದಾದರೆ ಇನ್ನೂ ಅವನು ಮುಂದುವರ್ದಿರ್ತಾನೆ ಇವನು ಹಿಂದಿರ್ತಾನೆ ಅದಕ್ಕೂ ಸಂಟ ಪಡ್ತಾರೆ ಮುಂದೆ ಹೋದರೂ ಕಷ್ಟನೇ ಹಿಂದೆ ಬಂದರೂ ಕಷ್ಟನೇ ಈ ರೀತಿ ಈ ಒಂದು ತಂತ್ರಗಾರಿಕೆಯಲ್ಲಿ ಜನ ಭಾಳ ಒಂದು ಕೇಳಿ ಕೇಳಿ ನಮಗೇನೇಯ್ಯೋ ಏನು ಇಷ್ಟು ಒಂದು ದ್ವೇಷದಲ್ಲಿ ಈ ದೇಶ ಈ ರೀತಿ ದ್ವೇಷದಲ್ಲಿ ಮುಂದುವರಿತಿದೆಯಾ ಕೊನೆಗೆ ಹೋಗಿ ಸೇರುತ್ತೆ ಇದು ಅನ್ನೋದು ಒಂದು ನೆನೆಸ್ಕೊಟ್ರೆ ಒಂದು ಅಷ್ಟು ಒಂದು ಬೇಜಾರಾಗುತ್ತೆ ಮನಸ್ಸಿಗೆ ಇದಕ್ಕೆಲ್ಲ ಒಂದು ನೋಡಿ ಒಂದು ತಂತ್ರ ಇದಕ್ಕೆ ಇದು ಯಂತ್ರ ಕೂಡ ಆಗುತ್ತೆ ಮಂತ್ರ ಕೂಡ ಆಗುತ್ತೆ ಇದು ಇದು ಬರೀ ಮಂತ್ರ ಕೂಡ ಇದೆ ಇದನ್ನು ಇದನ್ನು ಯಂತ್ರನ ನೀವು ಈ ರೀತಿ ಒಂದು ಇದು ಬರ್ಕೋಬೇಕೀಗ ಈಗ ಅವರು ಶತ್ರುಗಳಿಗೆ ನೀವು ಒಳ್ಳೇದು ಮಾಡೋದಿದ್ರೆ ಒಳ್ಳೇದು ಮಾಡ್ಬೋದು ಇದನ್ನು ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಕೆಲವೊಂದು ವಿಷಯದಲ್ಲಿ ಈಗ ನಾವು ನಾಯಿ ಬಾಲಕ್ಕೆ ದಬ್ಬೆ ಕೊಟ್ಟಿದ್ರೆ ನೆಟ್ಟಿಗೆ ಆ ರೀತಿ ಎಲ್ಲ ರೀತಿ ಪ್ರಯತ್ನ ಪಟ್ಟು ಒಳ್ಳೆಯದಾಗೋದಕ್ಕೆ ನಾವು ಎಷ್ಟೋ ಪ್ರಯತ್ನ ಪಟ್ಟಿದ್ವಿ ಅವ್ರನ್ನ ಒಂದು ರೀತಿ ನಮ್ಮ ಇದರಲ್ಲಿ ಇದು ಮಾಡ್ಕೊಳ್ಳೋ ಒಳ್ಳೆ ರೀತಿಲಿ ಕಲ್ಸೋಕ್ಕೆ ಆದರೆ ಯಾವುದಕ್ಕೂ ಅವ್ರು ಬಗ್ತಾನೇ ಇಲ್ಲ ದ್ವೇಷ ಇನ್ನೂ ಜಾಸ್ತಿ ಆಗ್ತಾ ಇದೆ ನಾವೇನು ಮಾಡೋದು ಅಂದ ಅಂತ ಅನ್ನೋರಿಗೆ ಇನ್ನು ವಿಧಿನ್ನೇ ಇಲ್ಲೇ ಇಲ್ಲ ದಂಡಮ್ ದಶಗುಣಂ ಅಂತ ಹೇಳ್ತಾರೆ ಫಸ್ಟು ಎದ್ರಿಸ್ ನೋಡ್ತೀವಿ ಬೆದ್ರಿಸ್ ನೋಡ್ತೀವಿ ಆಮೇಲೆ ಒಳ್ಳೆ ಮಾತಲ್ಲಿ ಹೇಳಿ ನೋಡ್ತೀವಿ ಯಾವುದಕ್ಕೂ ಬಗ್ಲಿಲ್ಲ ಅಂದರೆ ಏನು ಮಾಡ್ತಾರೆ ಈ ರೀತಿ ಕೆಲಸ ಮಾಡಬೇಕಾಗುತ್ತೆ ವೀಕ್ಷಕರೇ ಇದನ್ನು ಒಂದು ದೊಡ್ಡದಾಗಿರೋದು ಒಂದು ಭೂಜೆ ಪತ್ರ ತಗೋಬೇಕು ಅದೆಲ್ಲೇ ಯಾವುದೇ ರೀತಿ ಅದು ಆ ಹೋಲ್ಸಾಗಲಿಕ್ಕೆ ಕಿತ್ತೋಗಿರೋದಾದ್ರೆ ಇರಬಾರ್ದು ಅದನ್ನು ವಿಧಿ ಪ್ರಕಾರವಾಗಿ ಈ ಮಂತ್ರ ಇದನ್ನು ಹೇಳ್ಕೊಂಡು ಇದನ್ನು ನೀಟಾಗಿ ಏನಿದೆ ಇದು ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಥರ ಏನು ಮಾಡಬೇಕು ಅನ್ನೋದು ಮೊದಲಿನ ಲಕ್ಷೆಲ್ಲ ಹುಂ ಹುಮ್ ಹುಮ್ ಅಂತ ಒಂದು ಏಳು ಬರಬೇಕಾಗುತ್ತೆ ಅದೇ ರೀತಿ ಟಮ್ 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 ಅಂತ ಇದು ಆರು ಬರಬೇಕಾಗುತ್ತೆ ಅದೇ ರೀತಿ ನಾಲ್ಕು ಮೂಲೆಯಲ್ಲೂ ಇದು ಬರಬೇಕಾಗುತ್ತೆ ಎಷ್ಟು ಮನೆಗಳು ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ ಆರು ಮನೆಗಳಿದೆ ಉದ್ದ ರೇಖೆಗಳಲ್ಲೇ ಕೊಟ್ಟಿದ್ದಾರೆ ಇದು ಮನೆ ಏನು ಬಾಕ್ಸಲ್ಲಿ ಥರ ಹಾಕಿಲ್ಲ ಉದ್ದ ಉದ್ದದಲ್ಲೇ ಈ ರೀತಿ ಹೋಗಿದ್ದಾರೆ ಅದನ್ನು ಅದೇ ರೀತಿ ನೀವು ಮಾಡ್ಕೋ ಇದೆಯೇನು ದೊಡ್ಡದಾಗಿ ಏನು ಹೇಳ್ಕೊಡೋ ಅಂತ ಇದ್ರ ಕೆಲಸ ಅಲ್ಲ ಆರಾಮಾಗಿ ಮಾಡ್ಬೋದು ನೀವು ಇದನ್ನು ಇದರಲ್ಲಿ ಈ ಒಂದು ಈ ಏನು ಅದರೊಳಗೆ ಕೊಟ್ಟಿರುವಂಥ ಸಂಖ್ಯೆಗಳನ್ನ ಅಂಕೆಗಳನ್ನ ಅದನ್ನು ಅಕ್ಷರಗಳನ್ನ ನೀವು ಇದನ್ನು ಭೋಜ ಪತ್ರದಲ್ಲಿ ವಿಧಿ ಪ್ರಕಾರವಾಗಿ ಎಲ್ಲ ಬರೆದು ಇದಕ್ಕೆ ಒಂದು ಮಂತ್ರ ಬರುತ್ತೆ ನಾನು ಯಾಕೆಂದರೆ ಬಾಯಲ್ಲಿ ಹೇಳಿದ್ರೆ ಕೆಲವೊಂದು ಅಕ್ಷರಗಳು ಅಲ್ಲಿ ತಪ್ಪಾಗುತ್ತೆ ನಾವೇಳೋ ಅಂತ ಹೇಳಿದಾಗ ಮತ್ತು ಆ ಅಕ್ಷರಗಳು ಯಾವುದು ಅಂತ ಗೊತ್ತಾಗಬೇಕಾಗುತ್ತೆ ನಿಮಗೂ ಹಾಗಾಗಿ ನಾನು ಮ ಆ ಮಂತ್ರ ನಿಮಗೆ ತೋರಿಸ್ತೀನಿ ಲಾ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಕೊನೆಯ ತನಕ ಇದು ನಿಮಗೆ ಮಂತ್ರ ಮತ್ತು ಇನ್ನು ಮುಂದೆ ಏನು ಆಗುತ್ತೆ ಏನಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಯಾವ ಸಮಯದಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ನೀವು ಅರ್ಧದಲ್ಲೇ ಬಿಟ್ಟು ಮುಂದೆ ಬೇರೆ ಇನ್ನೊಂದು ಜಂಪಾದ್ರಿ ಅಂದರೆ ಈ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯಗಳೇ ನಿಮಗೆ ಸಿಕ್ಕಲ್ಲ ವೀಕ್ಷಕರೇ ಹಾಗಾಗಿ ಈ ಒಂದು ಮಂತ್ರ ಹೇಳ್ಕೊಂಡು ಅವ್ರನ್ನ ಅವ್ರನ್ನ ಅವರ ಹೆಸ್ರು ಹೇಳ್ಕೊಬೇಕು ಅವರ ಹೆಸ್ರು ಹೇಳ್ಕೊಂಡು ಆ ಮಂತ್ರ ಹೇಳಬೇಕಾಗುತ್ತೆ ಅದು ಇದನ್ನು ಮಾಡಬೇಕಾದ್ರೆ ನೀವು ಸಂಜೆ ಸಮಯ ಅಂದರೆ ಸಾಯಂಕಾಲ ಸಮಯದಲ್ಲಿ ಮಾಡಬೇಕಾಗುತ್ತೆ ಮೂರು ದಿವಸ ಇದನ್ನು ಹತ್ತು ಸಾರಿ ಇದನ್ನ ಜ ಹತ್ತು ಸಾವಿರ ಸಾರಿ ಅಂತ ಜಪಿಸ್ಬೇಕು ಈ ಮಂತ್ರನ ಈ ಅದು ಇರೋದೇ ಎರಡು ನಾ ಒಂದೇ ಹತ್ತು ಅಕ್ಷರಗಳಿದ್ದಾವೆ ಹತ್ತು ಹದಿನೈದು ಅಕ್ಷರಗಳು ಇರ್ಬೋದು ಅಷ್ಟೇ ಇದು ಜಾಸ್ತಿ ಏನಿಲ್ಲ ಇದನ್ನು ಸಂಜೆ ಸಮಯದಲ್ಲಿ ಹತ್ತು ಸಾವಿರ ಸಾರಿ ಅಂತ ಇದು ಜಪಿಸ್ಬೇಕು ಇದು ಮಾಮೂಲಿಯಾಗಿ ಗೊತ್ತಲ್ವಾ ನೀವು ಯಾವ ರೀತಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀರಂತ ಅದೆಲ್ಲ ಮಾಡಬೇಕು ಈ ಯಂತ್ರನ ನೀವು ಒಂದು ಒಳ್ಳೆಯ ದಿವಸ ನೋಡಿಕೊಂಡು ನೀವು ಇದನ್ನು ಧಾರಣೆ ಮಾಡ್ಕೋಬೇಕಾಗುತ್ತೆ ಈ ಧಾರಣೆ ಮಾಡಿದ್ಮೇಲೆ ಈ ಯಂತ್ರದ ಪ್ರಭಾವದಿಂದ ಏನಾಗುತ್ತೆ ಶತ್ರುವಿನ ಗತಿ ಭಾಳ ಅದೋಗತಿ ಇಳಿದುಬಿಡುತ್ತೆ ಮತಿ ಅವನಿಗೆ ಬುದ್ಧಿ ಕ್ಷೀಣಿಸುತ್ತೆ ಬುದ್ಧಿ ಮತಿ ಹೋಗುತ್ತೆ ಅಂದರೆ ಬುದ್ಧಿ ಇಲ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ ಮತಿ ಹೋಗುತ್ತೆ ಅಂತಾರೆ ಇದೆಲ್ಲ ಅದೇ ಒಂದೇ ಭಾಷೆ ಅವನಿಗೆ ಬುದ್ಧಿ ಇಲ್ದಂಗೆ ಆಗ್ತಾನೆ ದಡ್ಡಂಥರ ಹಾಕ್ತಾನೆ ಮತ್ತೆ ಅವನು ಒಂಥರ ಏನಕ್ಕೂ ಕೆಲಸಕ್ಕೆ ಬರೋ ಏನೋ ಒಂಥರ ನಾವು ಹೇಳ್ತೀವಿ ಇಲ್ಲ ದಡ್ಡ ಇವನು ಮೂಡ ಇವನು ಅಂತ ಹೇಳ್ತೀವಲ್ಲ ಆ ರೀತಿ ಅವನು ಯಾವ್ದಕ್ಕೂ ಅರ್ಥ ಇಲ್ದಿರೋ ಮನುಷ್ಯನಂಗೆ ಆಗ್ತಾನೆ ಅದೇ ರೀತಿ ಇನ್ನೂ ಕೆಲವ್ರಿಗೆ ಇದು ಜಾಸ್ತಿ ನೀವು ಸಿದ್ಧಿ ಮಾಡ್ಕೊಂಡಷ್ಟು ಮಾತು ಬರದೆ ಮೂಕ ಕೂಡ ಇವನು ಮೂಗುನ ಕೂಡ ಆಗೋ ಒಂದು ಪರಿಸ್ಥಿತಿ ಇದೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಅಂದರೆ ನೀವು ಮಾಡ್ಕೊಳ್ಳೋ ಯಾವ ರೀತಿ ಸಾಧನೆ ಮಾಡ್ಕೊ ಆ ರೀತಿಲಿ ಈ ಒಂದು ಕೆಲಸಗಳು ಆಗುತ್ತೆ ನಿಮಗೆ ಅದನ್ನು ಹೇಳಿದ್ದೀನಿ ಮೊದಲೇ ಸಂಜೆ ಸಮಯದಲ್ಲಿ ಇದನ್ನು ಮಾಡಬೇಕು ಹತ್ತು ಸಾವಿರ ಸಾರಿ ಇದನ್ನು ಜಪಿಸ್ಬೇಕು ತದನಂತರ ಇದನ್ನು ನೀವು ಈ ಒಂದು ಯಂತ್ರನ ನೀವು ಕಟ್ಕೋಬೇಕಾಗುತ್ತೆ ಯಾರು ಇದನ್ನು ತಯಾರು ಮಾಡ್ತಾರೋ ಅವರು ಇದನ್ನು ಯಾರಿಗಾಗಿ ಮಾಡಿರ್ತೀರೋ ಅವ್ರಿಗೆ ಇವರು ಕಟ್ಕೋಬೇಕಾಗುತ್ತೆ ಇದನ್ನು ಎಲ್ಲ ನೀವು ಮಾಡಿಕೊಂಡು ಅವನಿಗೆ ಅಷ್ಟು ಇಳಿದು ಇಳಿದುಬಿಡ್ತಾನೆ ಯಾವ ಎಲ್ಲ ಕೆಲಸಗಳೆಲ್ಲ ಸಂಪೂರ್ಣ ನಷ್ಟ ಆಗೋಗುತ್ತೆ ಯಾವ ಕೆಲಸನೂ ಅವನಿಗೆ ಆಗೋದಿಲ್ಲ ಬುದ್ಧಿ ಮಂದಾಗೋಗುತ್ತೆ ಅಷ್ಟು ಕೆಲವೊಂದು ಸಾರಿ ಮೂಕ ಕೂಡ ಹಾಕ್ತಾನೆ ಮೂಡನ್ನು ಕೂಡ ಹಾಕ್ತಾನೆ ವೀಕ್ಷಕರೇ ಇದು ಅಷ್ಟು ಅದ್ಭುತವಾದಂಥ ಒಂದು ನಾನು ಹೇಳ್ತೀನಿ ಇನ್ನು ಮುಂದೆ ನಿಮಗೆ ಒಂದು ಯಂತ್ರ ಕೊಡಬೇಕು ಆ ಯಂತ್ರ ನಾನು ತೋರಿಸ್ತೀನಿ ಯಾಕಂದರೆ ಈಗ ನಾವು ಏಕೆ ಅಂತಂದರೆ ನೀವು ಬೇರೆದು ನಾನು ಮಿಕ್ಸ್ ಆದಾಗ ನಿಮಗೆ ಅಷ್ಟು ಗೊತ್ತಾಗಲ್ಲ ಹಾಗಾಗಿ ನಾನು ಬರೀ ಒಂದು ಮಂತ್ರ ಯಾಕೆ ನೋಡಿ ಇದು ಈ ರೀತಿ ಮಂತ್ರಗಳು ನಿಮಗೆ ಗೊತ್ತಾಗೋದಿಲ್ಲ ನಾವು ಹೇಳಿದಾಗ ಅಹ್ಮದ್ಲಿ ನೋಡಿ ಅಂತ ಬರ್ತಾರೆ ಈ ರೀತಿ ಅದಕ್ಕೆ ನಾನು ನಿಮಗೆ ಈಗ ಅವರ ಯಾರು ಅವನ ಹೆಸರು ಏನು ಅಂತ ಹೇಳ್ಕೊಂಡಾಗ ಅವನ ಮುಖ ಸ್ತಂಭಯ ಸ್ತಂಭಯ ಟಮ್ 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 ಅಂತ ಹೇಳ್ಕೋಬೇಕು ಇದೆಷ್ಟು ಟಮ್ ಇದೆ ನೋಡ್ಕೊಳ್ಳಿ ಐದು ಟಮ್ ಇದೆ ಅವನ ಹೆಸರು ಹೇಳ್ಕೋಬೇಕು ಹೇಳ್ಕೊಂಡು ಆ ರೀತಿ ಇದನ್ನು ಬರಿಬೇಕಾಗುತ್ತೆ ಶೀಖರೇ ಈಗ ಮಂತ್ರ ಈಗ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಈ ಮಂತ್ರ ನೀವು ಸಾಕಷ್ಟು ಬಾರಿ ಇದನ್ನು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಹೇಳಿದಿನ ಹತ್ತು ಸಾವಿರ ಸಾರಿ ಸಿದ್ಧಿ ಮಾಡ್ಕೋಬೇಕು ನಿಮಗೆ ಅಂತ ಆ ರೀತಿ ಸಿದ್ಧಿ ಮಾಡ್ಕೊಳ್ಳಿ ಸಿದ್ಧಿ ಮಾಡಿಕೊಂಡು ನಿಮ್ಮ ಒಂದು ಯಾರು ನಿಮಗೆ ತೊಂದರೆ ಕೊಡ್ತಾವ್ರೆ ಅವ್ರನ್ನ ನೀವು ಬಲಿ ಹಾಕ್ಬೋದು ವೀಕ್ಷಕರೇ ನಾನು ಮೊದಲೇ ಹೇಳಿದಂಗೆ ನೀವು ಇದನ್ನು ಒಂದು ಒಳ್ಳೆಯ ಇದಕ್ಕೆ ನಿಮಗೆ ತೊಂದರೆ ಕೊಟ್ಟವ್ರಿಗಾಗಿ ಮಾಡ್ಕೊಳ್ಳಿ ಬೇರೆ ಒಂದು ಚಿಕ್ಕ ಇದಕ್ಕೆಲ್ಲ ಹೋಗಿ ಅವ್ರನ್ನೇನೋ ಒಂದು ತೊಂದರೆ ಕೊಡಬೇಕು ಅಂದರೆ ಇದು ಯಾವುದೇ ರೀತಿ ಕೆಲಸ ಆಗಲ್ಲ ಅದು ನಿಮಗಾಗೇ ನಿಮಗೆ ತಿರುಗಿಸ್ ಹೊಡಿಯುತ್ತೆ ಹಾಗಾಗಿ ಒಂದು ಧರ್ಮ ಕರ್ಮ ಅಂತ ನೋಡಿ ಅದನ್ನು ನೀವು ವ್ಯವಸ್ಥೆ ಮಾಡ್ಕೊಳ್ಬೇಕು ಯಾಕೆಂದರೆ ಒಬ್ಬ ಮನುಷ್ಯ ನಾವು ಎಕ್ತ ಮಾತ್ರ ಮಾಡಿದಾಗ ಅವನು ಸಂಸಾರ ಏನಾಗುತ್ತೆ ಅವನ ಸಂಸಾರ ಎಷ್ಟು ಬೀದಿಗೆ ಬರುತ್ತೆ ಅನ್ನೋದು ತಿಳ್ಕೊಬೇಕು ಯಾಕೆಂದರೆ ನಾವು ಕೆಲವು ಕೋಪ ಬಂದಾಗ ನಮಗೆ ನಾವು ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ ಯಾಕೆ ಅವನಿಷ್ಟು ನಮ್ಮ ಕಷ್ಟ ನಾವು ಏನಾದರೂ ಒಂದು ಗತಿ ಮಾಡಬೇಕು ಅನ್ನೋ ಒಂದು ಹಠ ಛಲ ಅದು ಆ ಕೋಪ ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ ಹಾಗಾಗಿ ಆ ಕೋಪದ ಕೈಗೆ ಖಂಡಿತ ಬುದ್ಧಿ ಕೊಡಬೇಡಿ ಯೋಚನೆ ಮಾಡಿ ಏಕೆಂದರೆ ಅವನು ಆ ರೀತಿ ಮಾಡಿದರೆ ನೀವು ಆ ರೀತಿ ಮಾಡಿದಾಗ ನಿಮಗೂ ಅವ್ನಿಗೆ ವ್ಯತ್ಯಾಸ ಇರೋದಿಲ್ಲ ತೀರ ಒಂದು ಮಟ್ಟಕ್ಕೆ ಬಂದಾಗ ನೀವು ಇದನ್ನು ಪ್ರಯೋಗ ಮಾಡ್ಬೋದು ವೀಕ್ಷಕರೇ ವಿಷಯ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದು ವೀಕ್ಷೆ ಆದಷ್ಟು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಮುಂದಿನ ಒಂದು ಯಾವುದು ನಮ್ಮ ಅಂತ ತಿಳ್ಕೊಳ್ಳೋಣ ಅಲ್ಲಿಯವರೆಗೂ ಧನ್ಯವಾದಗಳು ವೀಕ್ಷಕರೇ